2015 ಅಲ್ಲಿ ಬಿಕಾಂ ನಮಗೆ ಇನ್ನೂ ಒಂದು ಕ್ವಶನ್ ಇದೆ, ಇದು ಕೂಡ ಲಿವರೇಜ್ ಬೇಸಿಸ್ ಮೇಲೆ ಇದೆ. ಡಿಟರ್ಮೈನ್ ದ ತ್ರೀ ಟೈಪ್ಸ್ ಆಫ್ ಲಿವರೇಜಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ₹250, ವೇರಿಯಬಲ್ ಕಾಸ್ಟ್ ಈಸ್ 30%, ಫಿಕ್ಸ್ಡ್ ಕಾಸ್ಟ್ ಈಸ್ 6,25,000, 10% ಡೆಟ್ ಕ್ಯಾಪಿಟಲ್ 5 ಲ್ಯಾಕ್ಸ್, ನಂಬರ್ ಆಫ್ ಯೂನಿಟ್ ಸೋಲ್ಡ್ ಈಸ್ 25,000 ಅಂತ ಹೇಳ್ತೇವೆ. ಇಲ್ಲಿ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿದೆ ಈ ಕ್ವಶನ್, ಹೌದಾ? ನಮ್ಗೇನು ಅರ್ಥ ಆಗದೆ ಇರತಕ್ಕಂತ ಒಂದು ಸ್ಥಿತಿ ನಾನು ಇದೀನಿ, ಆದ್ರೂ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಮ್ಗೆ ಸೇಲ್ಸ್ ಎಷ್ಟು ಯೂನಿಟ್ ಮಾಡಿದಾರೆ ಅಂತಪ್ಪ, 25,000 ಯೂನಿಟ್ ನ ಸೇಲ್ ಮಾಡಿದ್ವಿ. ಎಷ್ಟು ರೂಪಾಯಿ ಮಾರಿದೀವಿ ಒಂದು ಯೂನಿಟ್ ನ? 250 ರುಪೀಸ್ ಮಾಡಿದ್ವಿ. ಅಲ್ಲಿಗೆ ಒಟ್ಟು ಎಷ್ಟು ಬರುತ್ತೆ? 62,50,000 ರುಪೀಸ್ ಗೆ ಸೇಲ್ ಆಗಿದೆ. ವೇರಿಯಬಲ್ ಕಾಸ್ಟ್ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿಲ್ಲ, ಕೊಟ್ಟಿದ್ದಾನ ಅವನು? ಕೊಟ್ಟಿಲ್ಲ. ಹಾಗಾದ್ರೆ 250 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆದ್ರೆ ಇದರಲ್ಲಿ 30% ಏನಂತೆ? ವೇರಿಯಬಲ್ ಕಾಸ್ಟ್ ಅಂತೆ. ಅಲ್ಲಿಗೆ 250 ರೂಪಾಯಿ 30% ಅಂದ್ರೆ 75 ರುಪೀಸ್ ಬರುತ್ತೆ, ಕರೆಕ್ಟ್ ಏನಪ್ಪ? ಈಗ ಒಂದ್ ಯೂನಿಟ್ ಗೆ ವೇರಿಯಬಲ್ ಕಾಸ್ಟ್ ಎಷ್ಟು ಬರ್ತಾ ಇದೆ? 75 ರುಪೀಸ್. ಹಾಗಾದ್ರೆ 25,000 ಇಂಟು 75 ರುಪೀಸ್ ಪ್ರಕಾರ ಎಷ್ಟು ಬರುತ್ತೆ ವೇರಿಯಬಲ್ ಕಾಸ್ಟ್ ನಮ್ಗೆ? ಎಷ್ಟು? 18,75,000. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 43,75,000 ಬರ್ತಾ ಇದೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತಪ್ಪ? 6,25,000 ಇದೆ. ಹಾಗಾದ್ರೆ ಇಬಿಐಟಿ ನಮ್ಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 37,50,000 ರುಪೀಸ್ ಬರ್ತಾ ಇದೆ. ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಹೌದಾ? ಎಷ್ಟು ಸಾಲ ತಗೊಂಡಿದೀವಿ ಅಂತಪ್ಪ? ಅಲ್ಲ, ಸಾಲ ಎಷ್ಟು ತಗೊಂಡಿದೀವಿ? ಹೌ ಮಚ್ ಡೆಟ್ ವಿ ಹ್ಯಾವ್ ಟೇಕನ್? 5 ಲ್ಯಾಕ್ಸ್. 5 ಲ್ಯಾಕ್ಸ್ ಮೇಲೆ 10% ಎಷ್ಟು ಬರುತ್ತಪ್ಪ? 50,000 ರುಪೀಸ್ ಇಂಟ್ರೆಸ್ಟ್ ಕೊಡ್ಬೇಕಾಗಿದೆ. ಹಾಗಾದ್ರೆ ಇಬಿಟಿ ಎಷ್ಟು ಬರ್ತಾ ಇದೆ? 37 ಲ್ಯಾಕ್ ರುಪೀಸ್ ಬರ್ತಾ ಇದೆ. ಅಲ್ಲಿಗೆ ನಮ್ಗೆ ಬೇಕಾಗಿರ್ತಕ್ಕಂತ ಟೇಬಲ್ ಬಂದಿದೆ. ಈಗ ಈ ಟೇಬಲ್ ಹೆಲ್ಪ್ ಇಂದ ಈಸಿಯಾಗಿ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಕಾಂಟ್ರಿಬ್ಯೂಷನ್ ಈಸ್ 43,75,000, ಇಬಿಐಟಿ ಈಸ್ 37,50,000. ನೋಡಿ, 3-0 ಇದ್ರೆ ಯಾವಾಗ್ಲೂ ಇಷ್ಟೇ ಅಮೌಂಟ್ ಹಾಕಿ, ಸುಮ್ನೆ ಎಲ್ಲಾನು ಓದಕ್ ಹೋಗ್ಬಿಡಿ ಕ್ಯಾಲ್ಕುಲೇಟರ್. ಓಕೆನಾ? ಆನ್ಸರ್ ಬರುತ್ತೆ ಇಬಿಐಟಿ ಈಸ್ 37,50,000 ಅಂಡ್ ಇಬಿಟಿ ಈಸ್ 37 ಲ್ಯಾಕ್ಸ್. ಸೊ ಇಲ್ಲಿ 4-0, 4-0 ಕ್ಯಾನ್ಸಲ್ ಮಾಡಿ ಆನ್ಸರ್ ಬರುತ್ತೆ. ಎಷ್ಟು ಬರ್ತಾ ಇದೆ ಫಸ್ಟ್ ಆಪರೇಟಿಂಗ್ ಲಿವರೇಜ್? 1.16 ಬರ್ತಾ ಇದೆ. 1.01 ಟೈಮ್ಸ್ ಬರ್ತಾ ಇದೆ, ಕರೆಕ್ಟಾ? ಈಗ ಕಂಬೈನ್ ಲಿವರೇಜ್ ಮಾಡೋದು ಈಸಿ. 1.16 ಇಂಟು 1.01 ಇಸ್ ಈಕ್ವಲ್ಸ್ ಟು 1.17 ಟೈಮ್ಸ್, ಅಷ್ಟೇನಾ? ನೋಡಿ, ಈ ಪ್ರಾಬ್ಲಮ್ ನಲ್ಲಿ ಏನಪ್ಪ ಡಿಫರೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅವನು ವೇರಿಯಬಲ್ ಕಾಸ್ಟ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಯೂಶುವಲ್ ಆಗಿ ವೇರಿಯಬಲ್ ಕಾಸ್ಟ್ ಅನ್ನ ಸೇಲ್ಸ್ ಮೇಲೆ ಅಥವಾ ಸೆಲ್ಲಿಂಗ್ ಪ್ರೈಸ್ ಮೇಲೆ ಮಾಡ್ತಕ್ಕಂಥದ್ದು. ಬೇಕಾದ್ರೆ ನೀವು 62,50,000 ಮೇಲೆ 30% ಮಾಡಿ ಎಷ್ಟು ಬರುತ್ತೆ ಹೇಳಿ? 62,50,000 ಇಂಟು 30%, ಎರಡು ಎಲ್ಲ ಒಂದೇ, ಎಷ್ಟು ಬರ್ತಾ ಇದೆ? 18,75,000 ಬರುತ್ತೆ. ಬೇಕಾದ್ರೆ ಡೈರೆಕ್ಟ್ ಆಗಿ ಹಾಗೆ ಬೇಕಾದ್ರೂ ಮಾಡಬಹುದು ಅಥವಾ ಹೀಗ್ ಬೇಕಾದ್ರೂ ಮಾಡಬಹುದು. ನೋಡಿ, 62,50,000 ಮೇಲೆ 30% ಆದ್ರೂ ಮಾಡಿ ಅಥವಾ 250 ರುಪೀಸ್ ಮೇಲೆ 30% ಮಾಡಿ ಇದನ್ನ ಮಲ್ಟಿಪ್ಲೈಡ್ ಬೈ 25,000 ಯೂನಿಟ್ಸ್ ಮಾಡಿದ್ರು ನಿಮಗೆ ಆನ್ಸರ್ ಏನ್ ಬರುತ್ತೆ? 18,75,000 ಬರುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಒಂದ್ 6 ಮಾರ್ಕ್ಸ್ ಬರ್ತಾ ಇದೆ. ಈ ತರದ್ದೇ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ?